ಇಡೀ ಊರಲ್ಲಿ ಒಂದೇ ಪ್ರಕಟಣೆ. ಅದೇನೆಂದರೆ, ಬನ್ನಿರಿ, 400 ರೂಪಾಯಿಗಳನ್ನು ಕೊಟ್ಟರೆ ಜೀವಿತ ಕಾಲವೆಲ್ಲ ಕುಳಿತು ಊಟ ಮಾಡಬಹುದು ಎಂಬುದಾಗಿ. ಇದನ್ನು ಕೇಳಿದವರಲ್ಲಿ ಅನೇಕರು ಆಶ್ಚರ್ಯ ಹೊಂದಿದರು. ಏನು, ಜೀವಿತ ಕಾಲವೆಲ್ಲ ಕುಳಿತು ತಿನ್ನಬಹುದಾ? ಬರೀ 400 ರೂಪಾಯಿಗಳಿಗ? ಊರಲ್ಲಿರುವವರೆಲ್ಲರೂ ಈ ವಿಷಯದ ಬಗ್ಗೆ ಮಾತಾಡುತ್ತಿದ್ದರು. ಇನ್ನು ಹೆಚ್ಚಾಗಿ ವಿಚಾರಿಸುವಾಗ ಅವರ ವಿಳಾಸವೂ ಸಹ ಸಿಕ್ಕಿತು. ಇಡೀ ಊರಿನ ಜನರು ಅಲ್ಲಿಗೆ ಹೋದರೂ ಎಲ್ಲರ ಬಾಯಲ್ಲೂ ಅದೇ ಮಾತು, ಬರೀ 400ಗಳಿಗೆ ಜೀವನ ಪೂರ್ತಿ ಕುಳಿತು ತಿನ್ನಬಹುದಾ? 400 ರೂಪಾಯಿಗಳಿಗ, ಅಥವಾ 4,000 ರೂಪಾಯಿಗಳ, ಅಥವಾ 40,000 ರೂಪಾಯಿಗಳ ಎಂದು ಸಂದೇಹದಿಂದ ಮಾತಾಡುತ್ತಿದ್ದರು. ಆಗ ಪಕ್ಕದಲ್ಲಿದ್ದವನು, ಹಾಗೇನು ಇಲ್ಲ, ಬರೀ 400 ರೂಪಾಯಿಗಳೆಂದು ಪ್ರಕಟಿಸಿದರು ಎಂಬುದಾಗಿ ಹೇಳಿದನು. ಅಲ್ಲಿ ದೊಡ್ಡ ಗುಂಪೇ ನಿಂತಿತ್ತು. ಎಲ್ಲರನ್ನು ಸಾಲು ಸಾಲಾಗಿ ನಿಲ್ಲಿಸಿ ಒಬ್ಬೊಬ್ಬರನ್ನಾಗಿ ಒಳಗೆ ಕರೆದರು. ಅಲ್ಲಿ ಒಳಗಡೆ ಒಬ್ಬ ಕುರ್ಚಿಯ ಮೇಲೆ ಕುಳಿತು ಕುರ್ಚಿಗಳನ್ನು ಮಾರುತ್ತಿದ್ದ. ಬನ್ರಿ ಸರ್, ಬನ್ರಿ, ಸ್ಟ್ರಾಂಗ್ ಚೇರ್, 400 ರೂಪಾಯಿ ಕೊಟ್ಟು ಕೊಂಡುಕೊಂಡ್ರೆ ಜೀವಿತ ಕಾಲವೆಲ್ಲ ಇದರ ಮೇಲೆ ಕುಳಿತು ಊಟ ಮಾಡಬಹುದು ಸರ್ ಎಂದು ಹೇಳಿದನು. ಆಗ ಪ್ರತಿಯೊಬ್ಬರು, ಅಯ್ಯೋ, ನಾವು ಮೋಸ ಹೋದ ಕಥೆಯನ್ನು ಯಾರಿಗೆ ಹೇಳೋಣ ಎಂದು ನಾಚಿಕೆಯಿಂದ ಹೊರಟು ಹೋದರು. ಪ್ರಿಯರೇ, ಈ ಕಥೆಯಿಂದ ನಾವು ತಿಳಿದುಕೊಳ್ಳುವ ನೀತಿಯ ಪಾಠ ಏನೆಂದರೆ, ಮಾತುಗಳನ್ನು ತಕ್ಷಣ ನಂಬಬಾರದು. ಇದು ಸಾಧ್ಯವಾ ಅಥವಾ ಇಲ್ಲವಾ ಎಂಬುದಾಗಿ ಚೆನ್ನಾಗಿ ಯೋಚಿಸಬೇಕು ಹಾಗೂ ವಿಮರ್ಶಿಸಬೇಕು. ಅನ್ಯಾಯದಿಂದ ಹಾಳಾದ ಸುದ್ದಿ ಉಂಟು. ಮೂಢನು ಯಾವ ಮಾತನಾದರೂ ನಂಬುವನು, ಜಾಣನು ತನ್ನ ನಡತೆಯನ್ನು ಚೆನ್ನಾಗಿ ಗಮನಿಸುವನು ಎಂಬುದಾಗಿ ಬೈಬಲ್ ತಿಳಿಸುತ್ತದೆ. ಕೀರ್ತನೆ 27:1. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ಈ ವಾಕ್ಯದ ಹಿನ್ನೆಲೆಯಲ್ಲಿ ಕರ್ತನು ನನ್ನ ಬೆಳಕು ಎಂಬಂತ ಹಾಡನ್ನ ಆಲಿಸೋಣ. ರಕ್ಷಣೆಯ ದೇವಾ,
ಯಜ್ಞವನ್ನು ನಾನು ಅರ್ಪಿಸುವೆ, ಸ್ತುತಿಯನ್ನು ಹಾಡುವೆ ನಿನಗೆ. Thank you for listening to KTWR's DRM test broadcast. We hope this program has been a blessing to you. You may send your feedback to ktwrdrm@twr.org. This is TWR speaking hope to the world from KTWR, Ghana, Guam.